ಓಂ ಸರ್ವ ವಿಘ್ನ ಪ್ರಶಮನಿಕರಂ ಪರಂಜವ ವಂದೇ ವಿಜಯದಂ ಹರಿಂ ಶ್ರೀ ಗುರುಪ್ಯೋ ನಮಃ ನಿನ್ನೆವರೆಗೂ ಸದಾಚಾರದಲ್ಲಿ ಮುಖ್ಯವಾಗಿರುವಂತಹ ನದಿಗಳ ವಿವರಣೆಯನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ ಇವತ್ತು ನದಿಗಳಲ್ಲಿ ಅತಿ ಶ್ರೇಷ್ಠವಾಗಿರುವಂತಹ ಕೃಷ್ಣವೇಣಿ ಅಂತ ನದಿ ಇದೆ ಆ ಕೃಷ್ಣವೇಣಿ ನದಿಯ ವಿವರಣೆಯನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಬೆಳಿಗ್ಗೆ ಎದ್ದಾಗ ಆ ಕೃಷ್ಣವೇಣಿಯ ಸ್ಮರಣೆಯನ್ನು ಮಾಡಬೇಕು ಪೂನಾದಿಂದ ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಮಹಾಬಲೇಶ್ವರ ಅಂತ ಇದೆ ಆ ಮಹಾಬಲೇಶ್ವರದಲ್ಲಿ ಈ ಕೃಷ್ಣವೇಣಿ ಹುಟ್ಟಿ ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ಗಳಷ್ಟು ಉದ್ದವಾಗಿರುವಂತಹ ನದಿ ಇದು ಕೊನೆಗೆ ವಿಜಯವಾಡದಿಂದ ಮಾರ್ಗವಾಗಿ ವಿಜಯವಾಡದ ಮಾರ್ಗವಾಗಿ ಇದು ಬಂಗಾಳಕೊಲ್ಲಿಗೆ ಸೇರುವಂತಹ ದೊಡ್ಡದಾಗಿರುವಂತಹ ನದಿ ಅದು ಕೃಷ್ಣವೇಣಿ ಅಂತ ಕರೀತಾರೆ ಕೃಷ್ಣವೇಣಿ ಸ್ನಾನ ಮಾಡಬೇಕಾದ್ರೆ ಬ್ರಹ್ಮಾಂಡ ಪುರಾಣ ನಮಗೆ ತಿಳಿಸಿಕೊಟ್ಟಿರೋ ಹಾಗೆ ಕೃಷ್ಣವೇಣ್ಯಂ ನೃಪಶ್ರೇಷ್ಠ ಕೃಷ್ಣ ಸಾಕ್ಷಾ ಜನಾರ್ದನ ಕೃಷ್ಣವೇಣಿ ಸ್ನಾನ ಮಾಡಬೇಕಾದ್ರೆ ಕೃಷ್ಣ ಪರಮಾತ್ಮನ ರೂಪವನ್ನ ಸ್ಮರಣೆಯನ್ನ ಮಾಡಿ ಆ ಸ್ನಾನವನ್ನು ಮಾಡಬೇಕು ಹಾಗಾದ್ರೆ ಈ ಕೃಷ್ಣವೇಣಿಯಲ್ಲಿ ಯಾವಾಗ ಸ್ನಾನ ಮಾಡಬೇಕು ಅಂತ ಕೇಳಿದ್ರೆ ಕನ್ಯಾಗತೇ ಗುರೋ ಅಂತ ಹೇಳಿದ್ದಾರೆ ಕನ್ಯಾಗತ ಕನ್ಯಾ ರಾಶಿಯಲ್ಲಿ ಗುರು ಬಂದಾಗ ಕೃತ್ವಾತು ಪಶ್ಚಾತ್ ಕೃಷ್ಣವೇಣಿ ಸ್ನಾನ ವಿಧಿನಾದಿ ವಿಧಿನಾದಿ ಭವ್ಯ ಭಾವ ಅಂತ ಬರೆದಿದ್ದಾರೆ ಅಂದ್ರೆ ಕೃಷ್ಣವೇಣಿಯ ಸ್ನಾನ ಅದು ಕನ್ಯಾಗತ ಕನ್ಯಾ ರಾಶಿಯಲ್ಲಿ ಗುರು ಇದ್ದಾಗ ವಿಶೇಷವಾಗಿ ಮಾಡಬೇಕು ಬೆಳಗ್ಗೆ ನಾವು ಕೃಷ್ಣವೇಣಿಯ ಸ್ಮರಣೆಯನ್ನು ಮಾಡಬೇಕು ಸ್ನಾನ ಮಾಡೋ ಕಾಲದಲ್ಲಿ ಇನ್ನು ನಾಲ್ಕನೆಯದಾಗಿರುವಂತಹ ನದಿ ಅತ್ಯಂತ ಹೆಸರುವಾಸಿಯಾಗಿರುವಂತಹ ನದಿ ಅದು ಕಾವೇರಿ ಕಾವೇರಿ ಅಂತ ಕರೀಲಿಕ್ಕೆ ಕಾರಣ ಏನು ಕಾವೇರಿ ಎಲ್ಲಿ ಹುಟ್ಟುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಸಹ್ಯಾದ್ರಿ ಸಹ್ಯ ಪರ್ವತ ಅಂತ ಇದೆ ಅಲ್ಲಿ ಹುಟ್ಟಿ ಈ ಕಾವೇರಿ ನದಿ ತಂಜಾವೂರಿನ ಬಳಿ ಬಂಗಾಳ ಕೊಲ್ಲಿಗೆ ಸೇರುವಂತಹ ದೊಡ್ಡದಾಗಿರುವಂತಹ ನದಿ ಅದು ಕಾವೇರಿ ಅಂತ ಕರೀತಾರೆ ಬೆಂಗಳೂರಿನಲ್ಲಿರುವಂತಹವರಿಗೆಲ್ಲ ಚಿರಪರಿಚಿತವಾಗಿರುವಂತಹ ನದಿ ಅದು ಕಾವೇರಿ ನೀರು ಅಂತ ಹೇಳ್ತೀವಿ ಋಗ್ವೇದದಲ್ಲಿ ಮರುದೃದ ಅಂತ ಒಂದು ಶಬ್ದ ಬರುತ್ತೆ ಆ ಮರುದ್ರದ ಅಂದ್ರೆ ಈ ಕಾವೇರಿ ಅಂತ ಕೆಲವರು ಹೇಳೋದನ್ನ ನಾವು ಕಾಣ್ತೀವಿ ಮಡಿಕೇರಿಯ ಭಾಗ ಭಾಗಮಂಡಲ ಅಂತ ಇದೆ ಬ್ರಹ್ಮಗಿರಿ ಅಂತ ಕರೀತಾರೆ ಕೇರಳದ ತಲಕಾವೇರಿ ಅದಕ್ಕೆ ಉಗಮ ಸ್ನಾನ ಉಗಮ ಸ್ಥಾನ ಅಂತ ಕರೀತಾರೆ ಕವೇರ ಕವೇರ ಅನ್ನುವಂತಹ ಒಬ್ಬ ಮುನಿಯ ಪುತ್ರಿ ಆದ್ದರಿಂದ ಇವಳಿಗೆ ಕಾವೇರಿ ಕಾವೇರಿ ಅಂತ ಕರೀತಾರೆ ಕಾವೇರಿಯಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದೇನು ಅಂದ್ರೆ ರಂಗನಾಥನ ಸ್ಮರಣೆಯನ್ನು ಮಾಡಬೇಕು ಕಂಗಳ್ಳಿ ದ್ಯಾತಕೋ ಕಾವೇರಿ ರಂಗನ ನೋಡದ ಅಂತ ಶ್ರೀಪಾದರಾಜರು ಹೇಳಿದ್ದನ್ನ ಸ್ಮರಣೆ ಮಾಡಬೇಕು ಅಲ್ಲಿ ಹೋದಾಗ ಮನೆಯಲ್ಲಿ ಕಾವೇರಿಯ ಸ್ಮರಣೆಯನ್ನು ಮಾಡ್ತಾ ಸ್ನಾನವನ್ನು ಮಾಡಬೇಕು ಸುಮಾರು ಏಳ್ನೂರು ಕಿಲೋಮೀಟರ್ ಅಷ್ಟು ಉದ್ದವಾಗಿರುವಂತಹ ನದಿ ಅದು ಕಾವೇರಿ ಅಂತ ಕಾಣ್ತೀವಿ ಮಾಸದಲ್ಲಿ ವಿಶೇಷವಾಗಿ ಗಂಗೆಯ ಸನ್ನಿಧಾನ ಕಾವೇರಿಯಲ್ಲಿ ಆ ಸಮಯದಲ್ಲಿ ಕಾವೇರಿ ನದಿ ಸ್ನಾನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಇದು ಕಾವೇರಿಯ ಒಂದು ಮಹತ್ವ ಇನ್ನು ಐದನೇದಾಗಿರುವಂತಹ ಅತ್ಯಂತ ಸಮೀಪ ನಮಗೆ ಸಮೀಪವಾಗಿರುವಂತಹ ದಾವಣಗೆರೆ ಜಿಲ್ಲೆಗೆ ಸಮೀಪವಾಗಿರುವಂತಹ ಇರೋರಿಗೆಲ್ಲರಿಗೂ ಸಮೀಪವಾಗಿರುವಂತಹ ನದಿ ಅದು ತುಂಗಭದ್ರಾ ಅಂತ ಕರೀತಾರೆ ಎಷ್ಟು ಪರಮ ತುಂಗಾ ಸ್ಪಾನ ಅಂತ ನಾವು ಕಾಣ್ತೀವಿ ಅಂದ್ರೆ ಗಂಗಾ ಸ್ನಾನ ನಾನು ಮೊನ್ನೆ ಹೇಳಿದ್ದೀನಿ ಗಂಗಾ ಸ್ನಾನ ತುಂಗಾಪಾನ ಅಷ್ಟು ಸಿಹಿಯಾಗಿರುವಂತಹ ನೀರು ತುಂಗಾ ನದಿಯ ನೀರು ಅಂತ ಕಾಣ್ತೀವಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ತುಂಗಭದ್ರ ಅಂತ ಏನು ಕಾಣ್ತಿವಲ್ಲ ಅದು ವರಾಹ ದೇವರ ವರಾಹರೂಪಿ ಭಗವಂತನ ದಂತಗಳಿಂದ ಕೊರೆ ದಾಡೆಗಳಿಂದ ಹರಿದು ಬಂದಿರುವಂತಹ ನದಿ ಅದು ತುಂಗಭದ್ರ ಬೆಳಗ್ಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ತುಂಗಭದ್ರೆಯ ಸ್ಮರಣೆಯನ್ನು ಮಾಡಬೇಕು ಸಹ್ಯಾದ್ರಿಯ ವರಾಹ ಪರ್ವತದಿಂದ ಆ ಶೃಂಗಗಳಿಂದ ಹರಿದು ಬಂದಿರುವಂತಹದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂತಹ ಹೊಳೆಹೊನ್ನೂರು ಅಂತ ಇದೆ ಸತ್ಯಧರ್ಮ ತೀರ್ಥರು ಅಂತ ಹೇಳಿ ಉತ್ತರಾದಿ ಮಠದ ಸ್ವಾಮಿಗಳು ಅವರ ವೃಂದಾನವನ್ನ ಕಾಣ್ತೀವಿ ನಾವು ಅಲ್ಲಿ ಆ ಹೊಳೆ ಹೊನ್ನೂರ್ನಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಕೂಡ್ಲಿ ಅಂತ ಒಂದು ಊರಿದೆ ಕ್ಷೇತ್ರ ಅಲ್ಲಿ ಅಕ್ಷೋಭಿ ತೀರ್ಥರ ಮಠ ಇದೆ ಆ ಕೂಡ್ಲಿಯಲ್ಲಿ ಈ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮವನ್ನ ನಾವು ಕಾಣ್ತೀವಿ ಅಲ್ಲಿಂದ ತುಂಗಾಭದ್ರಾ ಅಂತ ಕರಿತೀವಿ ಮುಂದೆ ಇದು ನಿವೃತ್ತಿ ಸಂಗಮ ಅಂತ ಇದೆ ಆ ನಿವೃತ್ತಿ ಸಂಗಮಕ್ಕೆ ಸೇರುವಂತಹ ಪರಮ ಪವಿತ್ರವಾಗಿರುವಂತಹ ನದಿ ತುಂಗಭದ್ರಾ ಸ್ನಾನಮಾನ ಮಾಡಬೇಕಾದ್ರೆ ತುಂಗಭದ್ರಾ ನದಿಯಲ್ಲಿ ವರಾಹರೂಪಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಮನೆಯಲ್ಲಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ಎಲ್ಲ ಕಥೆಯ ವಿವರಣೆ ಮನಸ್ಸಿನಲ್ಲಿ ಬರಬೇಕು ಅದು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರಬಹುದು ತುಂಗಭದ್ರಾ ತುಂಗಭದ್ರಾ ಅಂತ ಹೇಳಿಕೊಂತ ತಲೆ ಮೇಲೆ ಸ್ನಾನವನ್ನು ಮಾಡಬೇಕು ಪುರುಷರಾದ್ರೆ ಸ್ತ್ರೀಯರಾದ್ರೆ ನಾನು ಸ್ನಾನ ಮಾಡೋ ವಿಧಾನದಲ್ಲಿ ಹೇಳಿದ್ದೀನಿ ಮುಖ್ಯವಾಗಿ ಕಂಠದ ತನಕ ಸ್ನಾನವನ್ನು ಮಾಡಬೇಕು ಪ್ರತಿನಿತ್ಯ ಅದು ಶುದ್ಧತೆ ಅಂತ ಕರೀತಾರೆ ಇನ್ನು ಆರನೇದಾಗಿರುವಂತಹ ನದಿ ಮಹತ್ವವಾಗಿರುವಂಥದ್ದು ಆಷಾಢ ಮಾಸದಲ್ಲಿ ಮಾಡಲೇಬೇಕಾಗಿರುವಂತಹ ಸ್ನಾನ ಅದು ತಪತಿ ಅಂತ ನದಿ ಇದೆ ತಪತಿ ಅನ್ನೋ ನದಿಗೆ ಇನ್ನೂ ಒಂದು ಹೆಸರು ಕೊಟ್ಟಿದ್ದಾರೆ ಪಾಪವನ್ನ ಮತ್ತು ತಾಪವನ್ನ ಎರಡನ್ನೂ ಕಳೆಯೋದ್ರಾದ್ರಿಂದ ಇವಳಿಗೆ ತಪತಿ ತಪತಿ ಅಂತ ಕರೀತಾರೆ ವಿಂದ್ಯ ಪರ್ವತ ಅಂತ ಇದೆ ಆ ವಿಂಧ್ಯ ಪರ್ವತದಲ್ಲಿ ಹುಟ್ಟಿ ಸೂರತ್ ಹತ್ ಊರ ಹತ್ರ ಬಳಿ ಪಶ್ಚಿಮ ಸಮುದ್ರಕ್ಕೆ ಸೇರುವಂತಹ ದೊಡ್ಡದಾಗಿರುವಂತಹ ನದಿ ಹಾಗಾದ್ರೆ ಈ ತಪತಿ ಯಾರು ಅಂತ ಕೇಳಿದ್ರೆ ಸೂರ್ಯ ಮತ್ತು ಛಾಯೆಯರ ಪುತ್ರಿಯಾಗಿರುವಂತಹ ಇಬ್ರು ಹೆಣ್ಣು ಮಕ್ಕಳು ಒಂದು ಯಮುನಾ ಮತ್ತು ತಪತಿ ಇಬ್ರು ನದಿಯಾಗಿ ಹರಿದಿದ್ದಾರೆ ತಪತಿ ಮತ್ತು ಸಂವರಣ ಅನ್ನೋವರಲ್ಲಿ ಹುಟ್ಟಿದಂಥವನೇ ಕುರು ನಮಗೆಲ್ಲ ಚೆನ್ನಾಗಿ ಗೊತ್ತು ಆ ಕುರುವಿ ಕುರುವಿನಿಂದ ನಿರ್ಮಾಣವಾಗಿರುವಂತಹದ್ದೇ ಇವತ್ತಿನ ಕುರುಕ್ಷೇತ್ರ ಕುರುಕ್ಷೇತ್ರ ನೀವು ವಾಯು ಪುರಾಣದಲ್ಲಿ ಇದಕ್ಕೆ ಪ್ರಮಾಣವನ್ನ ಕೋಟ್ ಮಾಡಿ ತೋರಿಸಿದ್ದಾರೆ ನಾವು ನೋಡಬಹುದು ವಾಯು ಪುರಾಣದಲ್ಲಿ ಅಂದ್ರೆ ಕುರುವಿನಿಂದ ನಿರ್ಮಾಣವಾಗಿರುವಂತದ್ದು ಕುರುಕ್ಷೇತ್ರ ಇವತ್ತಿನ ಕುರುಕ್ಷೇತ್ರ ತಪತಿಗೆ ಮತ್ತೊಂದು ರೂಪನೆ ತಪತಿಯ ಮತ್ತೊಂದು ರೂಪನೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ನರ್ಮದಾ ನದಿ ಭವಿಷ್ಯತ್ ಪುರಾಣ ಇದನ್ನ ನಮಗೆ ವಿವರಣೆಯನ್ನು ಮಾಡಿ ತೋರಿಸ್ತದೆ ಹಾಗಾದ್ರೆ ಈ ನರ್ಮದಾ ಅಂತ ನಾವೇನ್ ಕಾಣ್ತೀವಲ್ಲ ನರ್ಮದಾ ನದಿಯ ವಿಶೇಷತೆ ಏನು ಅಂತ ಕೇಳಿದ್ರೆ ನರ್ಮದಾ ಯಾಂ ಮಹಾವಿಷ್ಣುಂ ಚತುರ್ಬಾಹುಂ ಧ್ರುಪೋತ್ತಮ ಅಂತ ಹೇಳಿದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ವಚನ ಇದು ನರ್ಮದಾ ನದಿ ಸ್ನಾನವನ್ನು ಮಾಡಬೇಕಾದ್ರೆ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಬೇಕು ಇವಳಿಗೆ ನರ್ಮದಾ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ ನರ್ಮಂ ಗಿರಾಂ ದಾತ್ರಿ ನರ್ಮದಾ ವಾದರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಇದಕ್ಕೆ ಚಮತ್ಕಾರವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಸ್ವರ್ಗವನ್ನ ನೀಡೋಳಾದ್ರಿಂದ ಸ್ನಾನ ಮಾತ್ರದಿಂದಲೇ ನರ್ಮದಾ ನದಿಯ ಸ್ನಾನದಿಂದ ಸ್ವರ್ಗಪ್ರಾಪ್ತಿ ಅಂತ ಹೇಳ್ತಾರೆ ಸದ್ಯಪುರಾದಿಗೇಯಂ ದರ್ಶನ ದರ್ಶನಾದೇವ ನರ್ಮ ನರ್ಮದಾಂ ಅಂತ ಪದ್ಮ ಪದ್ಮಪುರಾಣ ಹೇಳಿರುವಂತಹ ಮಾತಿದು ಯಾರು ನರ್ಮದಾ ನದಿಯ ಸ್ಮರಣೆಯನ್ನು ಮಾಡುತ್ತಾರೆ ನರ್ಮದಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ ಅವರಿಗೆ ಸ್ವರ್ಗಪ್ರಾಪ್ತಿ ಅಂತ ಇದೆ ಅರ್ಜುನ ಮಹಾಭಾರತದಲ್ಲಿ ನಾವು ಕಥೆಯನ್ನ ಕೇಳ್ತೀವಿ ತೀರ್ಥಯಾತ್ರೆಗೆ ಹೋದಾಗ ಈ ನರ್ಮದಾ ನದಿಯ ಒಂದು ಸಂದರ್ಶನವನ್ನು ಮಾಡಿದ್ದ ಅಂತ ಮಹಾಭಾರತ ನಮಗೆ ತಿಳಿಸ್ಕೊಡತ್ತೆ ಇನ್ನು ಇದರ ತೀರ ಅಂತ ನಾವೇನ್ ಕರಿತೀವಲ್ಲ ನರ್ಮದಾ ನದಿಯ ತೀರ ಅದಕ್ಕೆ ಭೃಗು ಕಚ್ಚ ಅಂತ ಕರೀತಾರೆ ಭೃಗು ಕಚ್ಚ ಅಂತ ಆ ನರ್ಮದಾ ನದಿ ತೀರಕ್ಕೆ ಕರೆಯುವಂಥದ್ದು ಅಲ್ಲಿ ಬಲಿ ಮಹಾರಾಜ ಅಶ್ವಮೇಧ ಯಾಗವನ್ನ ಮಾಡಿ ವಾಮನ ರೂಪಿ ಭಗವಂತನ ಅನುಗ್ರಹವನ್ನ ಪಡೆದ ಸ್ಥಳ ಅದು ಭೃಗುಕಚ್ಚ ಅಂತ ಕರೀತಾರೆ ಅದು ನರ್ಮದಾ ನದಿ ತೀರ ಇನ್ನು ಇದರ ಬಳಿ ಇರುವಂತಹ ಅಗಮರ್ಷಣ ತೀರ್ಥ ಅಂತ ಇದೆ ಅಲ್ಲಿ ದಕ್ಷ ಪ್ರಜಾಪತಿ ಹಂಸ ಸ್ತೋತ್ರವನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿರುವಂಥದ್ದು ಇದೇ ಕ್ಷೇತ್ರ ಇದನ್ನೆಲ್ಲ ಭಾಗವತ ವಿಸ್ತಾರವಾಗಿ ನಮ್ ತಿಳಿಸ್ಕೊಟ್ಟಿದೆ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ನರ್ಮದಾ ನದಿ ಆ ನರ್ಮದಾ ನದಿಯ ಸ್ಮರಣೆ ಸ್ನಾನ ಕಾಲದಲ್ಲಿ ನಾವೆಲ್ಲರೂ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇನ್ನು ಎಂಟನೇದಾಗಿ ಕುಮಾರಧಾರ ಅಂತ ಇದೆ ಸುಬ್ರಹ್ಮಣ್ಯ ಅಂತ ಕರ್ನಾಟಕದಲ್ಲಿರುವಂತಹ ಪ್ರಖ್ಯಾತವಾದ ಪ್ರದೇಶ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿರೋರಿಗೆಲ್ಲ ಗೊತ್ತಾಗತ್ತೆ ಹಿಂದೆ ದೇವೇಂದ್ರ ದೇವತೆಗಳ ರಾಜನಾಗಿರುವಂತಹ ದೇವೇಂದ್ರ ಕುಮಾರ ಅಥವಾ ಷಣ್ಮುಖ ರುದ್ರದೇವರ ಮಗನಾಗಿರುವಂತಹ ಷಣ್ಮುಖ ಅಥವಾ ಕುಮಾರನಿಗೆ ನೀನು ದೇವಸೇನಾ ದೇವಸೇನಾನಿಯಾಗಿರು ಮುಖ್ಯಸ್ಥನಾಗಿರು ಅಂತ ಹೇಳಿ ಪಟ್ಟಾಭಿಷೇಕವನ್ನ ಮಾಡಿದಾಗ ಅವನಿಗೆ ಅಭಿಷೇಕ ಮಾಡಿ ಹರಿದಿರುವಂತಹ ನೀರೇ ಅದು ಇವತ್ತು ಕುಮಾರಧಾರ ಅಂತ ಕರೀತಾರೆ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಕುಮಾರ ಪರ್ವತ ಅಂತ ಇದೆ ಆ ಕುಮಾರ ಪರ್ವತದಲ್ಲಿ ಇದು ಹುಟ್ಟಿ ಆ ದೇವಸ್ಥಾನದ ಹತ್ರ ಹರಿಯುವಂತಹ ನದಿ ಕುಮಾರಧಾರ ಯಾರು ಈ ನದಿಯಲ್ಲಿ ಸ್ನಾನ ಮಾಡ್ತಾರೋ ಕುಮಾರ ಅಂದ್ರೆ ಫುಲ್ ಎಂಗಾಗಿ ಯಂಗಾಗ್ತಾರೆ ಅಂತ ಒಂದು ಪ್ರತೀತಿ ಅಂದ್ರೆ ನವ ತರುಣರಾಗ್ತಾರಂತೆ ಅಷ್ಟು ಶುದ್ಧವಾಗಿರುವಂತಹ ಗಿಡಮೂಲಿಕೆಗಳಿಂದ ಹರಿದು ಬರುವಂತಹ ನದಿ ಅದು ಕುಮಾರಧಾರ ಇನ್ನು ಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಶ್ರೀಮನ್ ಮಧ್ವಾಚಾರ್ಯರ ಪೂರ್ವಾಶ್ರಮದ ತಮ್ಮರಾಗಿರುವಂತಹ ವಿಷ್ಣು ತೀರ್ಥರು ಸೋದೇ ಮಠದ ಮೂಲ ಪುರುಷರಾಗಿರುವಂತಹ ತೀರ್ಥರು ಇವತ್ತೂ ಅದ್ಯಾಪಿ ತಪಸ್ಸನ್ನು ಮಾಡ್ತಾ ಇರುವಂತಹ ಪ್ರದೇಶ ಅದು ಕುಮಾರಧಾರ ಅಂತ ಕರೀತಾರೆ ಮುಂದೊಂದು ದಿನ ಸತ್ಸಿದ್ಧಾಂತ ನಾಶ ಆದಾಗ ಖಿಲವಾದಾಗ ಆ ಬೆಟ್ಟದಿಂದ ಇಳಿದು ಬಂದು ಸೇತುತಿಲ ಅನ್ನೋ ಪ್ರದೇಶದಲ್ಲಿರುವಂತಹ ತಾಮ್ರದ ತಗಡಿನಲ್ಲಿ ಬರೆದಿರುವಂತಹ ಗ್ರಂಥಗಳನ್ನ ಹೊರಗಡೆ ಭೂಗತವಾಗಿರುವಂತಹ ಗ್ರಂಥಗಳನ್ನ ಹೊರಗಡೆ ತೆಗೆದು ಮತ್ತೆ ಸತ್ಸಂಪ್ರದಾಯವನ್ನ ಪ್ರಚಾರ ಮಾಡುವಂತಹ ಮಧ್ವ ಸಿದ್ಧಾಂತವನ್ನ ಪ್ರಸಾರ ಮಾಡುವಂತಹ ಜ್ಞಾನಿವರಣ್ಯರು ಇವತ್ತಿಗೂ ನೆಲೆಸಿರುವಂತಹ ಕ್ಷೇತ್ರ ಅದು ನಮ್ಮ ಕುಮಾರ ಪರ್ವತ ಅದು ಕುಮಾರಧಾರ ಹರಿದಿರುವಂಥದ್ದು ಅಂತ ಹೇಳ್ತಾರೆ ಸಂಪ್ರದಾಯ ಪದ್ಧತಿ ಮತ್ತು ಸರಸ ಭಾರತಿ ವಿಲಾಸದಲ್ಲಿ ಇದಕ್ಕೆಲ್ಲ ಪ್ರಮಾಣವನ್ನ ಕೊಟ್ಟು ಹೇಳಿದ್ದಾರೆ ಹಾಗಾದ್ರೆ ಕುಮಾರಧಾರಾಯ ಸ್ಮರಣೆ ಬೆಳಗ್ಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ನಾವೆಲ್ಲರೂ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಅಂತ ಹೇಳ್ತಾರೆ